ಕೂತಿದ್ದಾನಲ್ಲ ಅವನೇ ನಮ್ಮ ಅಂಕಲ್ ಜಾನ್. ನಮ್ಮ ಪ್ರೀತಿಯ ಚಾಚಾ ಜಾನ್. ಏ ಮುಟ್ಟಾಳ, ಎಷ್ಟು ಸಲ ಹೇಳಿದೆ ಹೇಳಿದೆ, ನಮ್ಮೆಲ್ಲರ ದಣಿ. ಏ ಹಾಗೆಲ್ಲ ಮಾತಾಡ್ಬೇಡ್ವು, ಅವನು ನಮ್ಗೆ ಹೊಲ್ಲಾಗ್ತಾನೆ, ಮೂಳೆ ತುಂಡುಗಳನ್ನ ಬಿಸಾಕ್ತಾನೆ. ಓಹೋ, ಅವನಿಗೆ ಇಚ್ಛೆ ಬಂದ್ರೆ ಹೊಟ್ಟೆ ತುಂಬಾ ಊಟ, ಇಲ್ಲಾಂದ್ರೆ ಖಾಲಿ ಹೊಟ್ಟೆ. ಖಂಡಿತ, ನಮ್ಮೆಲ್ಲರನ್ನ ಸಾಕಿ ಸಲಹಿದಾನೆ. ಅವನು ಮೂಗಿಗೆ ಮೂಗ್ತರಾದ್ರೂ ಹಾಕ್ಬೋದು, ಕಾಲಿಗೆ ಕೋಳನಾದ್ರೂ ತೋಡ್ಬೋದು. Thank you.
ಗೊತ್ತಾಯ್ತಾ? ಎಲ್ಲ ಕೂಡ ಬಿಚ್ಕೊಂಡು ಕರ್ಕೊಂಡು ನಡೆಯೋಣ, ನಡೀರಿ. ಎಲ್ಲ ಹಳೆ ಮಾನ ಮಾಡಿದ್ರೆ ಹೋಗೋಣ, ನಡೀರಿ ನಡೀರಿ. ಹಂಗೇನ್ ಬರ್ಕೋತಾರೆ ನಮ್ಗೆ ಅನ್ಸುತ್ತೆ ನಮ್ಗೆ ಏನಪ್ಪ?
ಮತ್ತೆ ಏನಾಯ್ತದೆಲ್ಲ Oh,
ಬಿಗಟ್ಟು ಒಂದಾಗಿ
ಮಾಡಿ ದುಡಿಯೋಣ, ಮುಗಿಲಲ್ಲಿ ಮೂಡುವ ಕೆಂಪು ಸೂರ್ಯನ ಕಾಣೋಣ. ಶೋಷಣೆ ಮಾಡುವವರು ಅಲ್ಲಿರುವುದಿಲ್ಲ. No!
Thank you.
ಅದನ್ನು ನಮ್ಮ ಮಿತ್ರರಿಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಹೇಳು. ಹೋಗು ಸ್ಟಾಪ್. ಇಷ್ಟ
ನಂಬಿದವನು ನಾನು. ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮಗೆ ಹಸಿವೇ ಇರಲ್ಲ ಅಂದ ಮೇಲೆ ಈ ತಂಟೆ ತಕರಾರು ಯಾಕೆ? ಕಷ್ಟ ಸುಖ ಯಾರು ವಿಚಾರಿಸ್ಕೊಳ್ತಾ ಇರೋದು?
ಜವಾಬ್ದಾರಿ ಯಾರಪ್ಪ ನಿಭಾಯಿಸ್ತಾ ಇರೋದು? ಇದು ತುಂಬಾ ಕೆಲಸ. ನಿಮ್ಗೋಸ್ಕರ ಹಾಲು ಕುಡಿಯೋ ಪ್ರಸಂಗ ಬಂದಿದೆ. ನಿಮ್ಗೆಲ್ಲ ಒಂದು ಸತ್ಯ ಗೊತ್ತಿಲ್ಲ ಗೆಳೆಯರೆ, ನಾವು ಹಂದಿಗಳು ನಮ್ ನಮ್ ಕೆಲಸದಲ್ಲಿ ವಾಪಸ್ ತೊಡಗಿಸ್ಕೊಂಡ್ವಿ ಅಂದ್ರೆ ವಾಪಸ್ ತಂದ್ಬಿಡ್ತಾನೆ. ಹೇಳಿ ಓ ನಮೋ ಅನಿಮಲಿಸಂ.
ಕೇಸರಿ ರಾಜ್ಯ, ಆ ಜವಾನ್ ರಾಜ್ಯ. ಏನು ವ್ಯತ್ಯಾಸ ಕಾಣಲ್ವಾ? ನಿಮ್ಮದು ಬೇರೆ ಆಡಳಿತ, ಖಂಡಿತವಾಗಿಯೂ ಬೇರೆ ಆಡಳಿತ. ಜಾನ್ ಕಾಲದಲ್ಲಿ ನಾನು ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದೆ. ಈಗ ಅಲ್ಪ ಸ್ವಲ್ಪ ಬದಲಾವಣೆ ಆಗಿದ್ರು ಕೂಡ ಈಗ ಅಷ್ಟೇ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಹಾಕಿ ನನ್ನ ಮೇಲೆ ಎಷ್ಟು ಭಾರ ಬೇಕಾದ್ರೂ ಹಾಕಿ. ಮಾಡಿ
ದಿಸ್ ಇಸ್ ನಾನ್ ಸೆನ್ಸ್. ಖಂಡಿತ ಮೂರ್ಖತನ. ನಿಮ್ಗೆ ಗೊತ್ತಿದೆಯಾ ಅವಾಗ ಅದೇನ್ ಮಾಡ್ತದೆ? ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಅದಿದ್ದಾವೆ. ಬಾಲ ಅಲ್ಲಾಡಿಸ್ಕೊಂಡು ಪುಂಡಿ ಕೆರೆದುಕೊಂಡು ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಅಂಡು ಬಸ್ತಾ ಇದ್ದಾವೆ. ಫ್ರೆಂಡ್ಸ್, ಇದೇ ಸರಿಯಾದ ಸಮಯ ಫಾರ್ಮ್ ಹೌಸ್ ಕೈಗೆ ತಗೊಳಕ್ಕೆ. ಫಾರ್ಮ್ ಹೌಸ್ ನನ್ನ ಕೈಗೆ ಬರಲಿದೆ. ಅವುಗಳಿಗೆ ಎಂತ ಪಾಠ ಕಲಿಸ್ತೀರಿ ಅಂದ್ರೆ, ತಮ್ಮ ಏಳೇಳು ಜನ್ಮ ಎತ್ತು ಬಂದ್ರು, ಎಲ್ಲ ಪ್ರಾಣಿಗಳ ಕೈಕಾಲಿಗೆ ಬೇಡಿ ತೊಡಿಸಿ ಸರಪಳ್ಳಿ ಕಟ್ಟಿದರೆ ತುಟಿಕ್ ಪಿಟಿಕ್ ಅನ್ನಬಾರ್ದು. ಹಂಗ ಮಾಡ್ತೀನಿ ಅಂದಿ ಮಗಂದು ನೋಡಿ ಸಣ್ಣ. ಅಂತಿಮವಾಗಿ ಸ್ವರಾಜ್ಯ ಸ್ಥಾಪನೆ, ಕೆಲಸಗಳ ವಿಭಜನೆಯೂ ಆಯಿತು. ಯಾಕೆಂದರೆ ಹಂದಿಗಳು ಸ್ವಲ್ಪ ಓದು ಬರಹ ಕಲಿತಿದ್ದ ಎಜುಕೇಟೆಡ್, ಹಾಗಾಗಿ ಪಾರಿವಾಳಗಳನ್ನು ತಮ್ಮ ಇಚ್ಛೆಗೆ ಅನುಗುಣವಾಗಿ ಸಿದ್ಧಗೊಳಿಸಿಕೊಂಡು ಸ್ವಾತಂತ್ರ್ಯದ ಉಲ್ಲಾಸ ಉತ್ಸಾಹ ದೇಶದ ಉದ್ದಗಲಕ್ಕೂ ವ್ಯಾಪಿಸಿ ಎಲ್ಲೆಡೆ ಸಂಭ್ರಮದ ಜಯಘೋಷ ಮೊಳಗಿಸಿದರು. ಅಕ್ಕಪಕ್ಕದ ರೈತರೆಲ್ಲ ಹೇಗಿದ್ದರ? ತಮ್ಮ ನಿಷ್ಪ್ರಯೋಜಕ ಪ್ರಾಣಿಗಳೆಲ್ಲ ತಮ್ಮ ಕೊಟ್ಟಿಗಿಂದ ದೂರಿಡಲು ಭಾರಿ ಪ್ರಯತ್ನ ಮಾಡಿದರು. ಆದರೆ ಯಾರಿಂದಲೂ ನಮ್ಮ ಸ್ವರಾಜ್ಯದ ಕನಸನ್ನು ಕಡಿಯೋಕೆ ಸಾಧ್ಯವಾಗಲಿಲ್ಲ.
ಸಾಧಕಗಳನ್ನು ಹಂಚಲಾಗುವುದು. ನಿನ್ನ ಪಾಲಾದ್ರೂ
ಕಲಿತುಕೋಸ್ನು ಬಾಳ್ ವ್ಯವಹಾರಿಕನಾಗು
ಸಮಯದ ಜೊತೆ ಜೊತೆಯಲ್ಲಿಯೇ ನಡೆಯಬೇಕು, ಕಾಲದ ಜೊತೆಯೂ ನಡೆಯಬೇಕು. ಸ್ನೋಬಾಲ್ ಕಾಲದೊಟ್ಟಿಗೆ ಅಲ್ಲ, ಕಾಲವನ್ನು ಮೀರಿ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆಯನ್ನು ಮಾಡುವುದು. ನಮ್ಮೆಲ್ಲರಲ್ಲೂ ಇದೆ, ಅದಕ್ಕೆ ಸ್ವಲ್ಪ ದೂರದೃಷ್ಟಿ ಬೇಕು ಅಷ್ಟೇ.
Ha!
Oh.
ಎಷ್ಟ